ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ನಾವು ಶೂಟ್ ಮಾಡೋ ಟೈಮಲ್ಲಿ ಒಂದು ಕಾಮಿಡಿ ಪಂಚ್ ಆಗಿರ್ಬೋದು, ಒಂದು ಸೀನ್ಗಳಾಗಿರ್ಬೋದು, ಈ ತರ ಜನಕ್ಕೆ ರಿಯಾಕ್ಟ್ ಆಗತ್ತೆ ಆಗ್ತಾರೆ ಅಂತಾನೇ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ಮಾಡಿರ್ತೀವಿ. ಅದಕ್ಕಿಂತ ಹೆಚ್ಚಾಗಿ ರಿಯಾಕ್ಟ್ ಮಾಡಿದಾರೆ ಅಂತ ಹೇಳ್ಬೋದು ಎಲ್ಲ ಜೋಕ್ಗಳಿಗೆ, ಕಾಮಿಡಿ ಪಂಚ್ಗಳಿಗೆ. ನಾನು ಸಿನಿಮಾ ಜರ್ನಿನಲ್ಲಿ ಬಂದಿದ್ರು, ನನಗೆ ಒಂಥರ ಖುಷಿ ಅನಿಸ್ತಾ ಇತ್ತು. ಸೊ ಇಟ್ ಈಸ್ ಅ ವಂಡರ್ಫುಲ್ ಅಟ್ಮಾಸ್ಫಿಯರ್. ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದೀವಿ, ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ಎಸ್, ನೀವು ನೋಡ್ತಾ ಇದ್ದೀರಾ ಎಷ್ಟು ಜನ ಕೂಗಾಡ್ತಾ ಇದ್ದಾರೆ ಅಂತ. ಯಾ, ಸೊ ನಮ್ಮ ಈ ಒಂದು ಅವಕಾಶ ಕೊಟ್ಟಿರೋ ನಮ್ಮ ಸ್ಟಾರ್ ಕ್ರಿಯೇಷನ್ ಪ್ರೊಡಕ್ಷನ್ ಹೌಸ್ಗೆ ಆ್ಯಂಡ್ ನಮ್ಮ ಗುರು ಸರ್ಗೆ ಆ್ಯಂಡ್ ಇಡೀ ಚಿತ್ರತಂಡಕ್ಕೆ ನನ್ನ ಮನಸ್ಸಿಂದ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಕನ್ನಡ ಸಿನಿಮಾಗೆ ಯಾರು ಬರ್ತಾ ಇಲ್ಲ, ಯಾರು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಹಾಗೇನಿಲ್ಲ. ಒಳ್ಳೆ ಸಿನಿಮಾನ ಖಂಡಿತವಾಗ್ಲೂ ಕನ್ನಡ ಜನತೆ ಕೈ ಹಿಡಿದು ನಡೆಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ, ನಡೆಸಿದ್ದಾರೆ. ಸೊ ಪ್ಲೀಸ್ 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 ಈ ಒಂದು ಸಿನಿಮಾನ ಥಿಯೇಟರಲ್ಲೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ಎಲ್ಲ ಜಾನರ್ ಫ್ಯಾಮಿಲಿ ಆಡಿಯನ್ಸ್ಗೂ ಇದು ಇಷ್ಟ ಆಗುತ್ತೆ, ಯಂಗ್ಸ್ಟರ್ಸ್ ಆ್ಯಂಡ್ ಮಿಡ್ ಏಜ್ ಓಲ್ಡ್ ಏಜ್ ಎಲ್ರಿಗೂ ಇಷ್ಟ ಆಗುತ್ತೆ ಇದು. ಎಲ್ಲರೂ ಬಂದು ಈ ಸಿನಿಮಾನ ಥಿಯೇಟರಲ್ಲೇ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ 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 ಹೌದು, ನಾನು ಅನ್ಕೊಂತಾ ಇದ್ದೆ ಸರ್ ಯಾಕೆ ಹಾಗ್ ಮಾಡ್ತಿದ್ದೀರಾ ಅಂತ. ಸರ್ ಹೇಳಿದ್ರು, ಇವನ್ ನಾನು ಡಿಸಪಾಯಿಂಟ್ ಆದೆ, ಬಿಕಾಸ್ ಸುಪ್ರೀತಾ ಮತ್ತೆ ರಾನಿ ಒಂದಾಗ್ಬೇಕಾಗಿತ್ತು ಅಂತ. ಐ ಹೋಪ್, ಐ ಥಿಂಕ್ ನೀವು ಸಿನಿಮಾದಲ್ಲಿ ಕೆಳಗಡೆ ನೋಡಿದ್ರೆ ಎವ್ರಿ ಎಂಡ್ ಈಸ್ ದ ಬಿಗಿನಿಂಗ್ ಆಫ್ ಅ ನ್ಯೂ ಸ್ಟೋರಿ ಅಂತ ಇದೆ. ಮೇ ಬಿ ಐ ಡೋಂಟ್ ನೋ. ಯಾ, ಬಟ್ ಸ್ಟಿಲ್ ಜನ ಯಾವ ರೀತಿ ಆಕ್ಸೆಪ್ಟ್ ಮಾಡಿದ್ದಾರೆ ಮೂವಿನ, ಅದನ್ನ ನೋಡಿ ಮನಸ್ಸು ತುಂಬೋಗಿದೆ ಅಂತ ಹೇಳ್ಬೋದು. ಸೊ ಎಸ್, ಜಾಸ್ತಿ ಏನು ಹೇಳಕ್ ನಂಗೆ ಗೊತ್ತಿಲ್ಲ, ಏನು ಗೊತ್ತಿದೆ ಅಂತ ಹೇಳಿದ್ದೀನಿ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು.